गुड मॉर्निंग मकड़े इवतु ना पाठ 13 हैसल पाठद प्रश्नोत्तर पदगळ अर्थ ई मातन्नु यारु यारिगे हेळिदरु हागू सरी तप्पु ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಆಮೇಲೆ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸಿ ಇವುಗಳನ್ನ ನಾವು ಇವತ್ತು ಕನ್ನಡ ಪಕ್ಕದಲ್ಲಿ ಬರೆಯೋಣ ಮೊದಲಿಗೆ ನೋಡಿರಿ ಪಾಠ 13 ಹೊಯ್ಸಳ ಈ ಹೆಡ್ಡಿಂಗನ್ನು ಮೇಲ್ಗಡೆ ಹಾಕಬೇಕು ಆನಂತರ ಪದಗಳ ಅರ್ಥಗಳು ಇದನ್ನು ಕೂಡ ಹಾಕಬೇಕು ನೋಡಿರಿ ಒಂದನೇದೇನಿತ್ತು ನೋಡಿರಿ ಮೊದಲಿಗೆ ಪ್ರಾಂಗಣ ಪ್ರಾಂಗಣ ಅಂತಂದ್ರೆ ಅಂಗಣ ಅಥವಾ ಅಂಗಳ ಅಲ್ಲ ಎರಡನೇದು ನೋಡಿರಿ ನಿರ್ಮಾಣ ನಿರ್ಮಾಣ ಅಂದ್ರೆ ಸೃಷ್ಟಿ ಆಗೋದು ಅಥವಾ ರಚನೆಯನ್ನು ಮಾಡೋದು ನಿರ್ಮಾಣ ಅಂದ್ರೆ ಸೃಷ್ಟಿ ರಚನೆ ಮೂರನೇ ನೋಡಿ ಅಪೂರ್ವ ಅಪೂರ್ವ ಅಂತಂತರ ವಿಶೇಷವಾದದ್ದು ಹೌದಾ ಮೊದಲ ನಾಲ್ಕನೇ ನೋಡಿ ನಯನ ನಯನ ಅಂದ್ರೆ ಕಣ್ಣು ನಯನ ಅಂದ್ರೆ ಕಣ್ಣು ಐದನೇ ನೋಡಿ ಮನೋಹರ ಅಂದ್ರೆ ಆಕರ್ಷಣೀಯವಾದದ್ದು ಕಣ್ಣಿಗೆ ಅಂದವಾಗಿ ಕಾಣೋದನ್ನ ನಾವೇನು ಹೇಳ್ತೀವಪ್ಪ ಮನೋಹರ ಆಕರ್ಷಣೀಯ ಅಂತ ಕೇಳ್ತೀವಿ ಆರನೇ ನೋಡಿರಿ ಲಾಂಛನ ಲಾಂಛನ ಅಂತಂದರೆ ಗುರುತು ಮುದ್ರೆ ಚಿಹ್ನೆ ಲಾಂಛನ ಅಂದರೆ ಗುರುತು ಮುದ್ರೆ ಚಿಹ್ನೆ ಆಮೇಲೆ ಏಳನೇ ನೋಡಿರಿ ಆರ್ಭಟಿಸು ಅಂದರೆ ಗಟ್ಟಿಯಾಗಿ ಕೂಗು ಅಥವಾ ಜೋರಾಗಿ ಕೂಗುವುದು ಗಟ್ಟಿಸಿ ಹೇಳೋದು ಅಂತೀವಿ ಹೌದಲ್ಲ ಆರ್ಭಟಿಸು ಅಂದರೆ ಗಟ್ಟಿಯಾಗಿ ಕೂಗು ನೆಕ್ಸ್ಟ್ ಹೌಹಾರು ಹೌಹಾರ ಅಂದರೆ ಬೆಚ್ಚಿ ಬೀಳು ಹೌಹಾರ ಅಂದರೆ ಏನಪ್ಪ ಇಲ್ಲೇ ಬೆಚ್ಚಿ ಬೀಳು ಒಂಬತ್ತನೇದು ನೋಡಿರಿ ದೊರೆ ದೊರೆ ಅಂದರೆ ರಾಜ ಅರಸ ಹತ್ತನೇದು ನೋಡಿರಿ ನಿದರ್ಶನ ನಿದರ್ಶನ ಅಂತಂದರೆ ಉದಾಹರಣೆ ನಿದರ್ಶನ ಅಂತಂದರೆ ಏನಪ್ಪ ಇಲ್ಲೇ ಉದಾಹರಣೆ ಹನ್ನೊಂದು ನೋಡಿರಿ ಪ್ರಸಿದ್ಧ ಪ್ರಸಿದ್ಧ ಅಂದರೆ ಕೀರ್ತಿ ಅಥವಾ ಖ್ಯಾತ ಅಥವಾ ಹೆಸರುವಾಸಿ ಮೂರು ಶಬ್ದ ಬರ್ತಾವಿಲ್ಲ ಹೌದಾ ಇನ್ನು 12 ನೋಡಿರಿ ಹೊಯ್ ಹೊಯ್ ಅಂದರೆ ಹೊಡೆ ಹೊಯ್ ಅಂದರೆ ಏನಪ್ಪ ಇಲ್ಲೇ ಹೊಡೆ ನೆಕ್ಸ್ಟ್ 13ನೇದು ನೋಡಿರಿ ಮನಿಸು ಮನಿಸು ಅಂತಂದರೆ ಸೋಲಿಸು ಮನಿಸು ಅಂದರೆ ಏನಪ್ಪ ಇಲ್ಲೇ ಸೋಲಿಸು ಹೌದಾ ಎಷ್ಟು ಬಂದಪ್ಪ ಇವ 13 ಇದಾವೆ ಹಾಂ ಇವನ್ನ ಸರಿಯಾಗಿ ಚೆನ್ನಾಗಿ ಬರೀಬೇಕು ಹೌದಾ ಇನ್ನು ನೆಕ್ಸ್ಟ್ ಪೇಜ್ ನೋಡಿರಿ ಇಲ್ಲೇ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಹೌದಾ ಒಂದು ವಾಕ್ಯದ ಪ್ರಶ್ನೋತ್ತರಗಳು ಒಂದನೇ ಪ್ರಶ್ನೆ ನೋಡಿರಿ ಇಲ್ಲೇ ಪ್ರಶ್ನೆ 1 ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಬೇಲೂರಿನಲ್ಲಿರುವ ದೇವಾಲಯ ಯಾವುದು ಉತ್ತರ ನೋಡಿರಿ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಬೇಲೂರಿನಲ್ಲಿರುವ ದೇವಾಲಯ ಚನ್ನಕೇಶವ ದೇವಾಲಯ ಪ್ರಶ್ನೆ 2 ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಅಂಗಡಿ ಎಂಬ ಹಳ್ಳಿ ಎಲ್ಲಿದೆ ಉತ್ತರ ನೋಡಿ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಹೌದಾ ಅಂಗಡಿ ಎಂಬ ಹಳ್ಳಿ ಮೂಡಿಗೆರೆ ತಾಲೂಕಿನಲ್ಲಿದೆ ಪ್ರಶ್ನೆ 3 ರೀ ಪ್ರಶ್ನೆ 3 ಏನೈತೆ ನೋಡಿರಿ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರು ಉತ್ತರ ನೋಡಿರಿ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಯಾರಪ್ಪ ಇಲ್ಲೇ ಸಳ ಅವನ ಹೆಸರೇನು ಸಳ ಹುಲಿಯ ಬಾಯಿಗೆ ಸಲಾಕೆಯಿಂದ ತಿವಿದ ಬಾಲಕ ಸಳ ನೆಕ್ಸ್ಟ್ ಪ್ರಶ್ನೆ 4 ನೋಡಿರಿ ಪ್ರಶ್ನೆ 4 ಏನೈತೆ ನೋಡಿರಿ ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಹೌದಾ ಹೊಯ್ಸಳ ಲಾಂಛನವು ಯಾವ ಘಟನೆಯನ್ನು ತಿಳಿಸುತ್ತದೆ ಉತ್ತರ ನೋಡಿರಿ ಅದಕ್ಕೇನೈತಿ ಹೊಯ್ಸಳ ಲಾಂಛನವು ಸಳನು ಹುಲಿಯೊಡನೆ ಹೋರಾಡಿದ ಘಟನೆಯನ್ನು ತಿಳಿಸುತ್ತದೆ ಹೌದಾ ಪ್ರಶ್ನೆ 5 ನೋಡಿರಿ ಸಳನಿಗೆ ಹೊಯ್ಸಳ ಎಂದು ಯಾರು ಹೇಳಿದರು ಉತ್ತರ ನೋಡಿರಿ ಸಳನಿಗೆ ಹೊಯ್ಸಳ ಎಂದು ಗುರುಗಳು ಹೇಳಿದರು ಪ್ರಶ್ನೆ 6 ನೋಡಿರಿ ಇವೆಲ್ಲ ಏನು ಮಾಡಬೇಕು ನೀವು ಪ್ರತಿಯೊಂದು ಪ್ರಶ್ನೆ ಉತ್ತರ ಆದಮೇಲೆ ಒಂದು ಲೈನ್ ಬಿಟ್ಟು ಎರಡನೇ ಪ್ರಶ್ನೆ ಬರಬೇಕು ಹೌದಾ ಪ್ರತಿಯೊಂದಕ್ಕೂ ಒಂದೊಂದು ಲೈನ್ ಬಿಟ್ಟು ಬರ್ದೀನಿ ನಾನು ಹೌದಾ ಅದೇ ರೀತಿಯಾಗಿ ನೀವು ಏನು ಮಾಡಬೇಕು ಪ್ರಶ್ನೆ ಉತ್ತರ ಆದಮೇಲೆ ಒಂದು ಲೈನ್ ಬಿಟ್ಟು ಬರಬೇಕು ಇನ್ನು ಪ್ರಶ್ನೆ 6 ನೋಡಿರಿ ಪ್ರಶ್ನೆ 6 ಚನ್ನಕೇಶವ ದೇವಾಲಯವನ್ನು ಯಾರು ಕಟ್ಟಿಸಿದರು ಚನ್ನಕೇಶವ ದೇವಾಲಯವನ್ನು
ಯಾರು ಕಟ್ಟಿಸಿದರು ಉತ್ತರ ನೋಡ್ರಿ ಚನ್ನಕೇಶವ ದೇವಾಲಯವನ್ನು ಹೊಯ್ಸಳ ರಾಜವಂಶದ ದೊರೆಯಾದ ವಿಷ್ಣುವರ್ಧನನು ಕಟ್ಟಿಸಿದನು ಗೊತ್ತಾಯ್ತಾ ಚನ್ನಕೇಶವ ದೇವಾಲಯವನ್ನು ಹೊಯ್ಸಳ ರಾಜವಂಶದ ದೊರೆಯಾದ ವಿಷ್ಣುವರ್ಧನನು ಕಟ್ಟಿಸಿದನು ಹೌದಾ ಇನ್ನು ಪ್ರಶ್ನೆ ನೋಡ್ರಿ ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳು ಹೌದಾ ಇವೆರಡು ಲೈನ್ ಬಿಟ್ಟು ಮುಂದೇನು ಮಾಡಬೇಕಪ್ಪ ನೀವು ಎರಡು ಮೂರು ವಾಕ್ಯದ ಪ್ರಶ್ನೋತ್ತರಗಳನ್ನು ಬರಿಬೇಕು ಪ್ರಶ್ನೆ ಒಂದು ಐತೆ ನೋಡಿರಿ ಏನೈತಲ್ಲಿ ಪ್ರಶ್ನೆ ಒಂದು ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂದಿತು ನೋಡಿರಿ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಹೇಗೆ ಬಂದಿತು ಉತ್ತರ ನೋಡಿರಿ ಸಳ ಗುರುಗಳನ್ನು ಹುಲಿಯಿಂದ ರಕ್ಷಣೆ ಮಾಡಲು ನಿಂತಾಗ ಗುರುಗಳು ಅವನ ಕೈಗೆ ಕಬ್ಬಿಣದ ಸಲಾಕೆಯನ್ನು ನೋಡಿರಿ ಸಲಾಕೆಯನ್ನು ನನಗೆ ಹಿಡಿಸಿಲ್ಲ ಆ ಪೂರಾ ಶಬ್ದ ಹಿಡಿಸಿಲ್ಲ ನಾನು ಕೆಳಗೆ ಬರ್ತೇನೆ ಸಲಾಕೆಯನ್ನು ಒಂದೇ ಶಬ್ದ ಹಿಡಿಸಿರ ಬರೀರಿ ಇಲ್ಲ ಅಂತಂದರೆ ನೀವು ಕೆಳಗೆ ಬರಬೇಕು ಹೌದಾ ಸಲಾಕೆಯನ್ನು ಕೊಟ್ಟು ಹೊಯ್ಸಳ ಎಂದು ಕೂಗಿದಾಗ ಬಲಶಾಲಿಯಾದ ಸಳನು ಹುಲಿಯನ್ನು ಮನಿಸಿದನು ನೋಡಿರಿ ಮನಿಸಿದನು ಮನಿಸಿ ಅಷ್ಟ ಮೂರು ಶಬ್ದ ಅಕ್ಷರ ಹಿಡಿಸ್ಯಾವ ಧನು ಇಲ್ಲಿ ಕೆಳಗೆ ಬರ್ತೇನೆ ಮನಿಸಿದನು ಇದು ಒಂದೇ ಶಬ್ದ ಹೌದಾ ಮನಿಸಿದನು ಈ ಘಟನೆಯಿಂದಾಗಿ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು ಉತ್ತರ ನೋಡಿರಿ ಉತ್ತರ ಮತ್ತೊಮ್ಮೆ ಹೇಳ್ತೇನೆ ನೋಡಿರಿ ಸಳ ಗುರುಗಳನ್ನು ಹುಲಿಯಿಂದ ರಕ್ಷಣೆ ಮಾಡಲು ನಿಂತಾಗ ಗುರುಗಳು ಅವನ ಕೈಗೆ ಕಬ್ಬಿಣದ ಸಲಾಕೆಯನ್ನು ಕೊಟ್ಟು ಹೊಯ್ಸಳ ಎಂದು ಕೂಗಿದಾಗ ಬಲಶಾಲಿಯಾದ ಸಳನು ಹುಲಿಯನ್ನು ಮನಿಸಿದನು ಈ ಘಟನೆಯಿಂದಾಗಿ ಸಳನ ಮನೆತನಕ್ಕೆ ಹೊಯ್ಸಳ ಎಂಬ ಹೆಸರು ಬಂದಿತು ನೆಕ್ಸ್ಟ್ ನೋಡಿರಿ ಪ್ರಶ್ನೆ ಎರಡು ನೋಡಿರಿ ಪ್ರಶ್ನೆ ಎರಡು ಏನೈತೆ ನೋಡಿರಿ ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಜನರು ಆ ಸಳನನ್ನು ತಮ್ಮ ದೊರೆ ಅಂತ ಯಾಕೆ ಒಪ್ಕೋತಾರು ಅದಕ್ಕೆ ಕಾರಣ ಏನು ಅನ್ನೋದು ಪ್ರಶ್ನೆ ಐತೆ ಹೌದಾ ಉತ್ತರ ನೋಡಿರಿ ಸಳನು ಹುಲಿಯನ್ನು ಮನಿಸಿದ ಸುದ್ದಿ ಗ್ರಾಮದಲ್ಲಿ ಹರಡಿತು ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನೂ ಕಾಪಾಡುವನು ಎಂದರು ಆಗ ಜನರು ಸಂತೋಷದಿಂದ ಸಳನನ್ನು ತಮ್ಮ ದೊರೆ ಎಂದು ಒಪ್ಪಿದರು ಪ್ರಶ್ನೆ ಮತ್ತೊಂದು ರಿಪೀಟ್ ಮಾಡ್ತೀನಿ ನೋಡ್ರಿ ಇಲ್ಲೇ ಪ್ರಶ್ನೆ ಎರಡು ಏನಿತ್ತು ನೋಡಿರಿ ಜನರು ಸಳನನ್ನು ತಮ್ಮ ದೊರೆ ಎಂದು ಒಪ್ಪಲು ಕಾರಣವೇನು ಉತ್ತರ ನೋಡಿರಿ ಸಳನು ಹುಲಿಯನ್ನು ಮನಿಸಿದ ಸುದ್ದಿ ಗ್ರಾಮದಲ್ಲಿ ಹರಡಿತು ಗುರುಗಳು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಇವನು ನಿಮ್ಮೆಲ್ಲರನ್ನು ಕಾಪಾಡುವನು ಎಂದರು ಆಗ ಜನರು ಸಂತೋಷದಿಂದ ಸಳನನ್ನು ತಮ್ಮ ದೊರೆ ಎಂದು ಒಪ್ಪಿದರು ಹೌದಾ ನೆಕ್ಸ್ಟ್ ಪ್ರಶ್ನೆ ನೋಡಿರಿ ಪ್ರಶ್ನೆ ಮೂರು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಯಾವುವು ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಇಲ್ಲಿ ಕೆಳಗೆ ಬರ್ತೇನೆ ಇಲ್ಲಿ ಹಿಡಿಸಾಗಂಗಿಲ್ಲ ಅಂಥೇಳಿ ಗಳು ಇಲ್ಲಿ ಬರ್ತೇನೆ ನಾನು ದೇವಾಲಯಗಳು ಯಾವುವು ಉತ್ತರ ನೋಡಿರಿ ಹೊಯ್ಸಳರಿಂದ ನಿರ್ಮಾಣಗೊಂಡ ಪ್ರಸಿದ್ಧ ದೇವಾಲಯಗಳು ಬೇಲೂರು ಹಳೆಬೀಡು ಹಾಗೂ ಸೋಮನಾಥಪುರ ದೇವಾಲಯಗಳು ಪ್ರಶ್ನೆ ನೋಡಿರಿ ಈ ಮಾತು ನೋಡಿರಿ ಈಗೇನು ಬಂದತ್ತಪ್ಪ ಅಂತಂದ್ರೆ ಈ ಮಾತನ್ನು ಯಾರು ಯಾರಿಗೆ ಹೇಳಿದರು ಇವೆರಡೂ ಲೈನ್ ಬಿಟ್ಟ ಮೂರನೇ ಲೈನ್ದಾಗ ಇವನು ಬರೀರಿ ಹೌದಾ ಇನ್ನು ಒಂದನೇದೇನೈತೆ ನೋಡಿರಿ ಈ ಮಾತನ್ನು ಯಾರಿಗೆ ಹೇಳಿದರು
ಮೊನ್ನೆದೇನೈತಿ ಗುರುಗಳೇ ಅಲ್ಲಿ ಕಾಣುತ್ತಿರೋ ಊರು ಯಾವುದು ಗುರುಗಳೇ ಅಲ್ಲಿ ಕಾಣುತ್ತಿರುವ ಊರು ಯಾವುದು ಈ ಮಾತನ್ನು ಯಾರು ಹೇಳ್ತಾರಪ್ಪ ಮತ್ತು ಯಾರಿಗೆ ಹೇಳ್ತಾರ ಈ ಮಾತನ್ನು ವರುಣ ಗುರುಗಳಿಗೆ ಕೇಳಿದನು ಹೌದಾ ಈ ಮಾತನ್ನು ವರುಣ ಗುರುಗಳಿಗೆ ಕೇಳಿದನು ಇನ್ನು ಎರಡನೇ ಪ್ರಶ್ನೆ ನೋಡಿರಿ ಏನೈತಿ ಈ ಮಾತನ್ನು ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಈ ವೀರನನ್ನು ನೀವು ನಿಮ್ಮ ದೊರೆಯನ್ನಾಗಿ ಮಾಡಿಕೊಳ್ಳಿ ಹೌದಾ ನೆಕ್ಸ್ಟ್ ಉತ್ತರ ಏನೈತೆ ನೋಡಿರಿ ಈ ಮಾತನ್ನು ಜೈನ ಗುರುಗಳು ಜನರಿಗೆ ಹೇಳಿದರು ಹೌದಾ ಇನ್ನು ಮೂರನೇದು ನೋಡಿರಿ ಮೂರನೇದೇನೈತಿ ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಈ ಮಾತನ್ನು ಯಾರು ಹೇಳ್ತಾರಪ್ಪ ಭಲೇ ಸಳ ಒಳ್ಳೆಯ ಕೆಲಸ ಮಾಡಿದೆ ಅಂತ ಯಾರು ಹೇಳ್ತಾರೆ ಇಲ್ಲಿ ಉತ್ತರ ನೋಡಿರಿ ಏನೈತಿ ಇಲ್ಲಿ ಈ ಮಾತನ್ನು ಗ್ರಾಮದ ಜನರು ಸಳನಿಗೆ ಹೇಳಿದರು ಏನು ಹೇಳ್ತಾರಪ್ಪ ಏನಂತ ಏನೈತದ ಈ ಮಾತನ್ನು ಗ್ರಾಮದ ಜನರು ಸಳನಿಗೆ ಹೇಳಿದರು ಇನ್ನು ಪ್ರಶ್ನೆ ಮುಂದಿನ ನೋಡಿರಿ ಏನೈತಿದ ಈ ಕೆಳಗಿನ ವಾಕ್ಯಗಳನ್ನು ಓದಿ ಸರಿ ತಪ್ಪು ಬರೆ ಇಲ್ಲೇ ಈ ವಾಕ್ಯವನ್ನು ಓದಿ ನಾವೇನು ಮಾಡಬೇಕು ಅದು ನಮಗೆ ಸರಿ ಇದ್ರೆ ಸರಿ ಅಂತಲೂ ಹೇಳಬೇಕು ತಪ್ಪಿದ್ರೆ ತಪ್ಪಂತ ಹೇಳಬೇಕು ನೋಡಿರಿ ಒಂದೇದೇನೈತಿ ಇಲ್ಲೇ ಒಂದೇದೇನೈತಿ ನೋಡಿರಿ ಸಳನು ಹುಲಿಯನ್ನು ಕಂಡು ಹೆದರಿದನು ನೋಡಿರಿ ಸಳನು ಹುಲಿಯನ್ನು ಕಂಡು ಹೆದರಿದನು ಅಂತೈತಿ ಇದು ಸರಿಯೋ ತಪ್ಪೋ ತಪ್ಪು ಅವನು ಧೈರ್ಯಶಾಲಿ ಇರ್ತಾನೆ ಹೌದಿಲ್ಲ ಅವೇನು ಮಾಡ್ತಾನೋ ಆ ಹುಲಿಯನ್ನು ಮನಿಸಿ ಆ ಹುಲಿಯನ್ನು ಕಬ್ಬಿಣದ ಸಲಾಕೆಯಿಂದ ತಿವಿದು ಏನು ಮಾಡ್ತಾನಪ್ಪ ಅದನ್ನು ಕೊಲ್ತಾನೆ ಹೌದಾ ನೋಡಿರಿ ಸಳನು ಹುಲಿಯನ್ನು ಕಂಡು ಹೆದರಿದನು ಅಂತೈತಿ ಇದೇನಪ್ಪ ಇದು ಈ ವಾಕ್ಯ ತಪ್ಪು ಹೌದಾ ಇನ್ನು ಎರಡನೇ ನೋಡಿರಿ ವಾಸಂತಿ ದೇವಿಯ ಗುಡಿಯಲ್ಲಿ ಜೈನ ಗುರು ಒಬ್ಬರು ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಿದ್ದರು ಹೌದಾ ಇದು ಸರಿಯೋ ತಪ್ಪೋ ಸರಿ ಯಾಕಂತಂದರೆ ಅಲ್ಲಿ ಜೈನ ಗುರುಗಳು ಮಕ್ಕಳಿಗೆ ಏನು ಮಾಡ್ತಿದ್ರಪ್ಪ ಪಾಠವನ್ನು ಹೇಳಿಕೊಡ್ತಾ ಇದ್ದರು ಹೌದಾ ಇನ್ನು ಪ್ರಶ್ನೆ ಮೂರನೇದು ನೋಡಿರಿ ಸರಿ ತಪ್ಪು ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯ ಸರಿಯೋ ತಪ್ಪೋ ಸರಿ ಯಾಕಂದ್ರೆ ಬೇಲೂರಿನಲ್ಲಿರುವುದು ಚನ್ನಕೇಶವ ದೇವಾಲಯನೇ ಹೌದಾ ಇದೇನು ಬರಿಬೇಕಿಲ್ಲೇ ಸರಿ ಅಂತ ಇಲ್ಲಿ ಬರಿಬೇಕು ಹೌದಾ ಇನ್ನು ನಾಲ್ಕನೇ ಪ್ರಶ್ನೆ ನೋಡಿರಿ ನಾಲ್ಕನೇದೇನೈತಿ ಗುರುಗಳು ಹುಲಿಯನ್ನು ಕೊಂದರು ಇಲ್ಲೇ ಗುರುಗಳನ್ನ ರಕ್ಷಣೆ ಮಾಡಿದವ್ರು ಯಾರಪ್ಪ ಸಳ ಹೌದಿನಿಲ್ಲಿ ಇಲ್ಲಿ ಏನು ಕೊಟ್ಟಾರಪ್ಪ ಇಲ್ಲೇ ಗುರುಗಳು ಹುಲಿಯನ್ನು ಕೊಂದರು ಅಂತೈತಿ ಇದು ಸರಿಯೋ ತಪ್ಪೋ ತಪ್ಪು ಹೌದಾ ಇನ್ನು ನೆಕ್ಸ್ಟ್ ನೋಡಿರಿ ಮುಂದೇನೈತಿ ಇಲ್ಲೇ ಭಾಷಾ ಚಟುವಟಿಕೆ ಎರಡು ಲೈನ್ ಬಿಟ್ಟು ಬರಿಬೇಕು ಇವನ್ನ ಪ್ರತಿಯೊಂದನ್ನು ಏನು ಮಾಡಬೇಕು ಸರಿ ತಪ್ಪುಗಳನ್ನು ಬರಿಬೇಕಾದ್ರೆ ಒಂದೊಂದು ಲೈನ್ ಬಿಟ್ಟು ಬರೀರಿ ನೀಟಾಗೆ ಕಾಣ್ತೈತಿ ಒಂದಕ್ಕೆ ಒಂದು ಬರೆದ್ರೆ ಸರಿ ಕಾಣಂಗಿಲ್ಲ ಅದಕ್ಕಾಗಿ ಒಂದೊಂದು ಲೈನ್ ಬಿಟ್ಟು ಬರೀರಿ ಇನ್ನು ಮುಂದೆ ಭಾಷಾ ಚಟುವಟಿಕೆ ಅಂತೈತಿ ನೋಡಿರಿ ಮಾದರಿ ಕೊಟ್ಟಾರಲ್ಲಿ ಹೌದಾ ಅಲ್ಲೇ ಮಾದರಿಯೊಳಗೆ ಏನೈತೆ ನೋಡಿರಿ ಹನ ಅಧಿಕ ವಂತ ಅಂದ್ರೆ ಹನವಂತ ಅಂತ ಕೂಡಿಸಿ ಬರ್ದಾರ ಅದರಂತೆಯೇ ಕೆಳಗಿನ ಉದಾಹರಣೆಗಳು ನೋಡಿರಿ ಇಲ್ಲಿ ಏನೈತಿ ಇಲ್ಲಿ ಧೈರ್ಯ ಅಧಿಕವಂತ ಏನಾಗ್ತೈತಲ್ಲಿ ಧೈರ್ಯವಂತ ಆಮೇಲೆ ಮುಂದಿನ ನೋಡಿರಿ ಬುದ್ಧಿ ಅಧಿಕವಂತ ಬುದ್ಧಿವಂತ ಬುದ್ಧಿ ಅಧಿಕವಂತ ಬುದ್ಧಿವಂತ ನೆಕ್ಸ್ಟ ಇದೇನು ಹೇಳ್ರಿ ನಾ ಗುಣ ಅಧಿಕವಂತ ಗುಣ ಮತ್ತು ವಂತ ಕೂಡಿಸಿದ್ರೆ ಏನಾಗ್ತೈತಪ್ಪ ಗುಣವಂತ ನೆಕ್ಸ್ಟ್ ಶೀಲ ಅಧಿಕವಂತ ಶೀಲವಂತ ಅಕ್ಷರಗಳನ್ನು ಇವೆಲ್ಲ ಅಕ್ಷರಗಳನ್ನ ಕೂಡಿಸಿ ಬರಬೇಕು ಛಲ ಅಧಿಕವಂತ ಛಲವಂತ ಗೊತ್ತಾಯ್ತಾ ಈ ಭಾಷಾ ಚಟುವಟಿಕೆಗಳನ್ನು ಕೂಡ ಏನು ಮಾಡಬೇಕು ಸರಿಯಾಗಿ ಬರಬೇಕು ಒಂದು ಲೈನ್ ಬಿಟ್ಟು ಒಂದು ಲೈನ್ ಬರಿಬೇಕು ಹೌದಾ ಈಗ ನೋಡಿರಿ ಮತ್ತೊಂದ್ಸಲ ನೀವೇನು ಮಾಡಬೇಕು ಇವುಗಳನ್ನೆಲ್ಲ ಓದ್ಕೊಂಡು ಬರಿಬೇಕು ನೋಡಿರಿ ಪ್ರತಿಯೊಂದಕ್ಕೂ ಒಂದೊಂದು ಲೈನ್ ಬಿಡಬೇಕು ಈಗ ಪದಗಳ ಅರ್ಥಗಳನ್ನ ನೀವೇನು ಮಾಡಿರಿ ಒಂದ್ರಿ ಕೆಳೊಂದ ಬರೀರಿ ಯಾಕಂದ್ರೆ 13 ಇದಾವೆ ಹೌದಾ ಸರಿಯಾಗಿ ಓದ್ಕೋತ ಬರೀರಿ ನೋಡಿ ಪ್ರಾಂಗಣ ಅಂಗನ ಅಂಗಳ ನಿರ್ಮಾಣ ಸೃಷ್ಟಿ ರಚನೆ ಅಪೂರ್ವ ವಿಶೇಷ ನಯನ ಕಣ್ಣು ಮನೋಹರ ಆಕರ್ಷಣೀಯ ಲಾಂಛನ ಗುರುತು ಮುದ್ರೆ ಚಿಹ್ನೆ ಆರ್ಭಟ್ಟಿಸು ಗಟ್ಟಿಯಾಗಿ ಕೂಗು ಹೌಹಾರು ಪೆಚ್ಚಿಬೀಳು ದೊರೆ ರಾಜ ಅರಸ
ನಿದರ್ಶನ ಉದಾಹರಣೆ ಪ್ರಸಿದ್ಧ ಕೀರ್ತಿ ಖ್ಯಾತ ಹೆಸರುವಾಸಿ ಹೊಯ್ ಅಂದರೆ ಹೊಡೆ ಮನಸ್ಸು ಅಂದರೆ ಸೋಲಿಸು ಈ ರೀತಿಯಾಗಿ ನೀವೇನು ಮಾಡಬೇಕು ಪಕ್ಕದಲ್ಲಿ ಒಂದೊಂದು ಲೈನ್ ಬಿಟ್ಟು ಬರೀರಿ ಮನೆ ಆಮೇಲೆ ಪ್ರಶ್ನೆ ಉತ್ತರಗಳನ್ನು ನೋಡಿರಿ ಇಲ್ಲಿ ಪ್ರಶ್ನೆ ಉತ್ತರಗಳನ್ನ ಒಂದೊಂದು ಲೈನ್ ಬಿಟ್ಟು ಬರೀರಿ ನೋಡಿರಿ ಇಲ್ಲೆಲ್ಲ ಪ್ರಶ್ನೆ ಉತ್ತರ ಅದು ಬರೆದ ಮೇಲೆ ಒಂದು ಲೈನ್ ಬಿಟ್ಟೇನಿ ಹೀಗೆ ಬರೆದ್ರೆ ಏನಕ್ಕಂತಪ್ಪ ನೀಟ್ ಕಾಣ್ತೈತಿ ಹೌದಾ ಇವುಗಳನ್ನ ನೀವೇನು ಮಾಡಬೇಕು ಇವತ್ತು ಕನ್ನಡ ಪಕ್ಕದಲ್ಲಿ ಬರೀರಿ ಈ ಅವಧಿಯನ್ನು ನಾನು ಇಲ್ಲಿಗೆ ಮುಗಿಸ್ತೇನೆ ಧನ್ಯವಾದಗಳು